ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ
ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ಲು. ಯಾರಿದ್ರ ದಯವಿಟ್ಟು ನನ್ನ ಕಾಪಾಡಿ ಸರ್. ಮೇಡಮ್ ಮೇಡಮ್ ದಯವಿಟ್ಟು ನನ್ನ ಕಾಪಾಡಿ ಪ್ಲೀಸ್. ಸೇವಂತಿ ಪ್ಲೀಸ್ ಸೇವಂತಿ ನನ್ನ ಕ್ಷಮಿಸ್ಬಿಡು. ನನ್ನ ತಪ್ಪು ನನಗೆ ಅರ್ಥ ಆಗಿದೆ ಸೇವಂತಿ. ನಾನು ಬದಲಾಗ್ತೀನಿ, ಇನ್ಮೇಲೆ ಒಳ್ಳೆ ಬದುಕು ಬದುಕ್ತೀನಿ ಸೇವಂತಿ. ಲಾಸ್ಟ್ ಚಾನ್ಸ್ ಕೊಡು ಸೇವಂತಿ, ದಯವಿಟ್ಟು ನನ್ನ ಬಿಟ್ಬಿಡು. ನನಗೆ ಬುದ್ಧಿ ತಿಳಿದಾಗಿಂದ ಹಿಡಿದು ನಾನು ಸಾಯೋವರೆಗೂ ನನ್ನ ಜೊತೆಲೇ ಇದ್ದೆ ತಾನೆ. ಈಗ ಮಾತ್ರ ನಾನು ಒಬ್ಬಳೆ ಸತ್ತು ಹೋದ್ರೆ ಹೇಗೆ ಹೇಳು? ನೀನು ನನ್ನ ಜೊತೆ ಬರಬೇಕು ತಾನೆ? ನಾನು ಬದುಕಿದಾಗ ನನ್ನ ಜೊತೆ ಎಷ್ಟು ಜಗಳ ಮಾಡ್ತಿದ್ದೇನು, ಈಗ ನನಗೆ ಆ ಲೋಕದಲ್ಲಿ ಜಗಳ ಮಾಡೋದಕ್ಕೆ ಯಾರೂ ಇಲ್ಲ. ಬೋರ್ ಆಗ್ತಿದೆ ಅನು ಬಾನು. ಸೇವಂತಿ ಪ್ಲೀಸ್, ಸೇವಂತಿ ಪ್ಲೀಸ್ ನನ್ನ ಶಪಿಸ್ಬಿಡು, ನನ್ನ ಕೊಲ್ಬೇಡ ಸೇವಂತಿ. ನನ್ನ ತಪ್ಪೆಲ್ಲ ನಂಗೆ ಅರ್ಥ ಆಗಿದೆ. ನಿನ್ನ ಕ್ಷಮಿಸಿ ಬಿಟ್ಬಿಟ್ರೆ ನೀನು ಮಾಡಿರೋ ತಪ್ಪುಗಳೆಲ್ಲ ಸರಿ ಹೋಗ್ಬಿಡುತ್ತಾ? ಹಾ ಹೇಳೆ, ಸರಿ ಹೋಗ್ಬಿಡುತ್ತಾ? ಇಲ್ಲ. ನನ್ನ ಪ್ರಾಣ ವಾಪಸ್ ಕೊಡ್ತೀಯಾ? ನನ್ನನ್ನು ಬದುಕಿಸ್ಬಿಡ್ತೀಯಾ? ಹೇಳೆ. ಆಗಲ್ಲ ತಾನೆ? ಹಾಗೆ ನಿನ್ನನ್ನು ಕ್ಷಮಿಸೋದಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ. ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಲೇಬೇಕು ಅಂದ್ರೆ ನೀನ್ ಸಾಯ್ಬೇಕು ಅನು, ನೀನ್ ಸಾಯ್ಲೇಬೇಕು. ಸೇವಂತಿ ಸುಖವಾಗಿ ಬದುಕ್ಬೇಕು ಅನ್ನೋ ಆಸೆ ನನ್ ತಪ್ಪಾಗ್ಬಿಟ್ಟೆ ಸೇವಂತಿ. ನಿನ್ನ ಬದುಕಿಸೋ ಶಕ್ತಿ ನನ್ನ ಹತ್ರ ಇಲ್ಲ. ಆದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನ್ ಸಾಯೋದ್ ಬಿಟ್ಟು ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳು. ನಾನು ಖಂಡಿತ ಖಂಡಿತ ಮಾಡ್ತೀನಿ ಸೇವಂತಿ, ನಿನ್ಗೋಸ್ಕರ ಮಾಡ್ತೀನಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವಾಗ ಮಾಡ್ತೀನಿ. ಹೇಳು ಸೇವಂತಿ, ಏನ್ ಮಾಡ್ಬೇಕು ಅಂತ ಹೇಳು. ಓಹೋ, ಹಾಗಾದ್ರೆ ನಾನ್ ಏನೇ ಹೇಳಿದ್ರು ಮಾಡ್ತೀಯ? ಹಾ ಮಾಡ್ತೀನಿ. ಏನ್ ಮಾಡ್ಬೇಕು ಅಂತ ಹೇಳು. ಮಾತು ತಪ್ಪಲ್ಲ ತಾನೆ? ಇಲ್ಲ ಇಲ್ಲ ತಪ್ಪಲ್ಲ. ಕೋರ್ಟಲ್ಲಿ ನೀನು ಇಲ್ಲಿವರೆಗೂ ಮಾಡಿರೋ ತಪ್ಪುಗಳನ್ನೆಲ್ಲ ಒಪ್ಕೋಬೇಕು. ಭಯ್ಯ ಗಣೇಶ್ ಕೊಲೆ ಕೇಸಲ್ಲಿ ಆ ಸಾಕ್ಷಿ ಜೊತೆ ಕೈ ಜೋಡಿಸಿದ್ದು, ನನ್ನ ವಸ್ತುಗಳನ್ನೆಲ್ಲ ಆಶ್ರಮದಿಂದ ಕದ್ದುಕೊಂಡು ಹೋಗಿ ನನ್ನ ಜಾಗದಲ್ಲಿ ನೀನನು ಅಂತ ಸುಳ್ಳು ಸಾಕ್ಷಿ ಪ್ರೂವ್ ಮಾಡಿದ್ದು, ಎಲ್ಲ ಎಲ್ಲನೂ ಒಪ್ಕೋಬೇಕು. ಒಪ್ಕೋತೀಯ ಹೇಳು, ಒಪ್ಕೋತೀಯ? ನನ್ನ ಬದಲು ನೀನನು ಆಗಿದ್ದು, ನನ್ನನ್ನ ಕೊಂದಿದ್ದು, ಎಲ್ಲರೂ ಒಪ್ಪತೀಯ? ಒಪ್ಪತೀಯ ಹೇಳೆ, ಮಾತಾಡು. ಅಳ್ತಾ ನಿಂದ್ರೆ ಯಾವ ಪ್ರಯೋಜನ ಇಲ್ಲ. ಒಪ್ಕೋತೀಯ ಇಲ್ಲ ನನ್ನ ಜೊತೆ ಬರ್ತೀಯ? ಏನ್ ಮಾಡ್ತೀಯ ಹೇಳೋ. ಮಾತಾಡೆ, ಯಾಕೆ ಸುಮ್ಮನಾಗ್ಬಿಟ್ಟೆ? ತಪ್ಪು ಒಪ್ಕೋತೀಯ ಸಾಯ್ತೀಯ ಹೇಳೋ. ಸೇವಂತಿ ಸೇವಂತಿ, ನಾನೇನಾದ್ರೂ ಎಲ್ಲ ತಪ್ಪುಗಳನ್ನ ಒಪ್ಕೊಂಡ್ಬಿಟ್ರೆ ನನಗ್ ಶಿಕ್ಷೆ ಕೊಟ್ಬಿಡ್ತಾರೆ, ಆಮೇಲೆ ನಾನ್ ಸಾಯೋ ತನಕ ಜೈಲಲ್ಲೇ ಕೊಳಿಬೇಕಾಗುತ್ತೆ. ನನ್ನ ಜೀವನ ಹಾಳಾಗಿ ಹೋಗ್ಬಿಡುತ್ತೆ ಸೇವಂತಿ. ಏ ನನ್ನ ಜೀವನ ಹಾಳು ಮಾಡ್ಬೇಕಾದ್ರೆ ಇದ್ಯಾವುದನ್ನು ಯೋಚನೆ ಮಾಡಲಿಲ್ಲ ಅಲ್ವಾ? ಈಗ ನಿನ್ನ ಜೀವನ ಹಾಳಾಗುತ್ತೆ ಅಂತ ಅಳ್ತಾ ಇದ್ದ? ಅದನ್ನೆಲ್ಲ ನಾನು ಕೇಳಲ್ಲ. ನಾನು ಕೇಳ್ತಿರೋದು ಒಂದೇ, ಒಪ್ಕೋತೀಯ ಇಲ್ಲ ಸಾಯ್ತೀಯ? ಹೇಳೆ, ಏನ್ ಮಾಡ್ತೀಯ ಹೇಳು. ಹೇಳನು, ಸಾಯ್ತೀಯ ಇಲ್ಲ ಒಪ್ಕೋತೀಯ? ಏನ್ ಮಾಡ್ತೀಯ ಹೇಳು ಬೇಗ. ಹೇಳನು ಹೇಳು. ಸೇವಂತಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಸೇವಂತಿ. ಹೇಳನು ಬೇಡ ಸೇವಂತಿ.
ದಯವಿಟ್ಟು ಬೇಡ ಸೇವಂತಿ.